ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಏನಮ್ಮ ಇದು, ನಾವೇ ಎಷ್ಟು ದೊಡ್ಡ ಶ್ರೀಮಂತರು, ನಮ್ಮನ್ನ ಜನ ನೋಡ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ನಾಯಿಗಳ ತರ ಕಾಯ್ತಾ ಇರ್ತಾರೆ, ಅಂತ ನಾವು ಇವತ್ತು ಈ ಕರಿಷ್ಮಾಗೋಸ್ಕರ ನಾಯಿಗಳ ತರ ಕಾಯ್ತಾ ಕೂತಿದೀವಿ, ಇದು ಯಾವ ನ್ಯಾಯ? ಇದೇ ನ್ಯಾಯ ಅಣ್ಣ, ಯಾಕೆಂದ್ರೆ ಕರಿಷ್ಮಾ ನಮಗಿಂತಲೂ ದೊಡ್ಡ ಶ್ರೀಮಂತೆ. ಅಣ್ಣ, ನಾವು ಯಾವ ಜಾಗದಲ್ಲಿ ಇರ್ತೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಬಿಹೇವಿಯರ್ನ ಚೇಂಜ್ ಮಾಡ್ಕೋಬೇಕು. ನೀನ್ ಹೀಗೆ ಹೇಳ್ತಾ ಇದೀಯಾ, ಅವತ್ತು ನಾನು ಆ ಸೈಕೋ ಮುಂದೆ ಇದೇ ತರ ನಡ್ಕೊಂಡಾಗ ಅವನು ನಮ್ಮನ್ನ ಬಕೆಟ್ ಅಂದ, ಅಂದ್ರೆ ಈಗ ನಾನು ನೀನು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇದೀವ? ಅಣ್ಣ, ಇಂಥ ಟೈಮಲ್ಲೂ ಸೈಕೋ ಬಗ್ಗೆ ಯಾಕೆ ಮಾತಾಡ್ತೀಯ? ನಾವು ಕಾಯ್ಲೇಬೇಕು. ನಾವು ಸರಿಯಾದ ಉತ್ತರನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಓ, ಅದಕ್ಕಿಂತಲೂ ದೊಡ್ಡ ಪ್ರಶ್ನೆ, ಈ ಕರಿಷ್ಮಾ ಯಾರು ಅನ್ನೋದಮ್ಮ? ಅದಕ್ಕೆ ಕ್ಲಾರಿಟಿ ಸಿಗದ ಹೊರತು ನಾವು ಏನು ಮಾಡೋಕ್ಕಾಗಲ್ಲ. ಎಷ್ಟೊತ್ತಾಯ್ತು, ಇನ್ನೂ ಬರಲೇ ಇಲ್ವಲ್ಲಮ್ಮ. ಕುಸುಮ ಡುಮ್ಮುಮ್ಮವ, ರಾತ್ರಿ ಅಡಿಗೆ ಏನ್ ಮಾಡ್ಬೇಕು ಅಂತ ಏನಾದ್ರು ಹೇಳೋದ್ರಾ? ಇಲ್ಲ ಬೇಟಿ, ಏನು ಹೇಳೋಗಿಲ್ಲ. ಯಾಕೋ ಯಜಮಾನ್ರು ಇತ್ತೀಚೆಗೆ ಅವಸರ ಅವಸರಕ್ಕೆ ಮನೆಗೆ ಬರ್ತಾರೆ, ಅಷ್ಟೇ ಅವಸರ ಅವಸರಕ್ಕೆ ಮನೆಯಿಂದ ಆಚೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೋ ಏನು ಮಾಡ್ತಾರೋ ಒಂದೂ ಗೊತ್ತಿಲ್ಲ. ಯಾಕೋ ಅತ್ತೆ ಊರಿಗೆ ಹೋದ್ಮೇಲೆ ಡುಮ್ಮುಮ್ಮವ ಹೇಗಾಗೋ ಆಡ್ತಿದ್ದಾರೆ. ಅತ್ತೆ ಇದ್ದಿದ್ರೆ ಅವರಿಗೆಲ್ಲ ಹೇಳ್ಬಿಟ್ಟು ಹೋಗ್ತಿದ್ರೋ ಏನೋ, ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದು ನಿಜ ಬೆಟ್ಟಿ, ಆದರೆ ಯಜಮಾನ್ರು ಸರಿಯಾದ ಹೊತ್ತು ಹೊತ್ತಿಗೆ ಊಟ ಮಾಡೋರು, ಅವ್ರ ಹಸು ತಡೆಯೋದೇ ಇಲ್ಲ. ಈಗೇನಾದರೂ ಬಂದು ಊಟ ಬಡಿಸು ಅಂದರೆ? ಹಾಗಾದರೆ ಹೋಗಿ ಏನಾದರೂ ಮಾಡು. ಬೆಟ್ಟಿ, ಯಜಮಾನ್ರು ಏನಂದ್ರೆ ಅದನ್ನೆಲ್ಲ ತಿನ್ನೋಲ್ಲ. ಅವ್ರಿಗೆ ಇಂಥದ್ದು ಇರಬೇಕಂದ್ರೆ ಅಂಥದ್ದೇ ಇರಬೇಕು. ಹೌದೌದು, ಡುಮ್ಮಮ್ಮವ ಏನೇನೋ ತಿನ್ನಲ್ಲ, ಹೇಳಿದ್ದೇ ತಿನ್ನೋದು. ಕೇಳಿದ್ರೆ ಹುಲಿಗೆ ಹಸಿವಾಯ್ತು ಅನ್ನೋ ಕಾಳುಕ್ಕೆ ಹುಲ್ಲ ತಿನ್ನುತ್ತೆ ಅಂತ ರೇಗ್ತಾರೆ. ಈಗ ಏನು ಮಾಡ್ತಿರ್ತಾರೋ ಏನೋ ಪಾಪ. ಹಸಿವಾಗಿರೋ ಡುಮ್ಮಮ್ಮವ ಕೆಂಡವಾಗ್ಬಿಟ್ಟಿರ್ತಾರೆ.
ಆಗ್ತಿಲ್ಲಮ್ಮ. ನೀನ್ ಕಾಲು ಹಿಡಿತೀಯ ಅಣ್ಣ? ನಾನ್ ಕಾಲು ಹಿಡಿಯೋದಾದ್ರೆ ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ನಾನ್ ಯಾರ್ದಾದ್ರೂ ಕಾಲು ಹಿಡಿಯೋದು ಕಾಲ್ ಎಳಿಬೇಕು ಅಂತ ನಿರ್ಧಾರ ಆದಾಗ್ಲೆ ನಿನ್ ಕೈ ಕಾಲ್ ಮುರ್ದಾಕಿ ಮೂಲೆಯಲ್ಲಿ ಕೂರಿಸ್ತೀನಿ, ಆವಾಗ್ಲೇ ನಿಂಗೆ ಬುದ್ಧಿ ಬರೋದು. ನಿನ್ ಜಸ್ಟ್ ಬುದ್ಧಿನೇ ಬರಲ್ಲ. ಯಾಕೆ ಕಮ್ಲಿ, ಏನಾಯ್ತು? ನೋಡಿ ಅತ್ತ, ಇವನ್ನ ಮನೆಗೆ ಊಟಕ್ಕೆ ಬಾರೋ ಅಂತಂದ್ರೆ ಬರ್ತಾದಾರಿಲ್ಲ, ಅಶ್ವಾಯ್ತು ಅಂತ ಕಣ್ಣೋರ್ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದಾನೆ. ಅಲ್ಲ ಅತ್ತೆ, ಊರಿಗೆ ಊಟ ಹಾಕೋ ಅಂತ ಮನೆ ಇದು, ಇಂಥ ಮನೇಲಿ ಹುಟ್ಟಿ ಕಣ್ಣೋರ್ ಮನೇಲಿ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾನೆ. ಇವನ್ ಬುದ್ಧಿಗೆ ಏನು ಹೇಳಿ? ನಾನು ಹೊಟ್ಟೆ ಹಸಿತಾಯ್ತು, ಅದಕ್ಕೆ ಊಟ ಕೇಳ್ದೆ, ಅವ್ರು ಕೊಟ್ಟರು ತಿಂದೆ, ಅದ್ರಲ್ಲಿ ಏನ್ ತಪ್ಪು? ಬಾಸ್ ಬಿಡ್ತೀನಿ ನಂದು. ಅಮ್ಲಿ ಸುಮ್ಮನಿರು. ಅದಕ್ಕೆ ಕಮ್ಲಿ, ನಿದ್ದೆಗೂ ಹಸುವಿಗೂ ನಾಚಿಕೆ ಇಲ್ಲ ಅಂತ ಹೇಳೋದು. ಹೋಗ್ಲಿ ಬಿಡು, ಪಾಪ ಅದು ಚಿಕ್ಕದು ಕಣೆ, ಹಸುವಾಯ್ತು ಅಂತ ಊಟ ಮಾಡ್ಕೊಂಡ್ ಬಂದಿದ್ದಾನೆ. ನಮ್ಮನೇಲೇನು ತಿನ್ನಕ್ಕಿಲ್ಲ ಅಂತಲ್ವಲ್ಲ? ಅಲ್ಲ ಅತ್ತೆ, ಊರಿಗೆ ಊಟ ಹಾಕೋ ಜನ ನಾವು, ಅಂತದ್ರಲ್ಲಿ ಇವನು ಏನೇ? ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ನಾವು ಊರಿಗೆ ಊಟಕ್ಕೆ ಹಾಕೋರು, ಊರಿಗೆ ಊಟಕ್ಕೆ ಹಾಕೋರು ಅಂತ ಮಾತಾಡ್ತಿದ್ಯಾ? ನೀನ್ ಈ ರೀತಿ ಮಾತಾಡೋದ್ರಿಂದ ನಮ್ಮ ಅಹಂಕಾರ ಇನ್ನು ಹೆಚ್ಚು ಬೆಳೆಸುತ್ತೆ ಕಮ್ಲಿ. ಪಾಪ ಇದಿನ್ನು ಚಿಕ್ಕದು ಕಣೆ, ಪಾಪ ಇದಕ್ಕೇನ್ ಗೊತ್ತಾಗತ್ತೆ? ಇಷ್ಟಕ್ಕೂ ಯಾರಿಗಾದ್ರೂ ಮೋಸ ಮಾಡಿ ಅವ್ರ ಊಟನ ಕಿತ್ಕೊಂಡು ಇವ್ನು ತಿಂದ್ಬಿಟ್ಟು ಬಂದಿದಾನ? ಏನಿಲ್ವಲ್ಲ, ಯಾರೋ ಕೊಟ್ಟಿದ್ದಾರೆ, ಊಟ ಮಾಡ್ಕೊಂಡು ಬಂದಿದ್ದಾನೆ, ತಪ್ಪೇನಿದೆ? ಅದಕ್ಕೆ ಯಾಕೆ ಅಷ್ಟು ಹೊಡಿತೀಯ ನೀನು? ಅತ್ತೆ ನೀವ್ ಇಂಥ ವಿಷಯದಲ್ಲಿ ಮುಂಚೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅತ್ತೆ. ಹೌದು ಕಣೆ, ಮೊದ್ಲು ಮಾತಾಡ್ತಿದ್ದೆ, ಏಕೆಂದ್ರೆ ನನಗೂ ಅಹಂಕಾರ ಅನ್ನೋದಿತ್ತು, ಈಗಿಲ್ಲ. ಅದಕ್ಕೆ ಕಾರಣ, ನಮ್ಮ ಮನೆಗೆ ಯಾವತ್ತು ಗೌರಮ್ಮ ಸೊಸೆಯಾಗಿ ಕಾಲಿಟ್ಲೋ ಅವತ್ತಿಂದ ನಾನು ಕೂಡ ಬದಲಾಗಿದ್ದೆ. ಇಷ್ಟಕ್ಕೂ ಚಿಕ್ಕ ಮಕ್ಕಳ ಕೈಲಿ ಹಸು ತಡೆಯಕ್ಕಾಗತ್ತಾ ಕಮ್ಲಿ? ನೀನು ಹಾಗೆ ಮಾತಾಡ್ತೀಯ, ದೊಡ್ಡವರಾದ್ರೆ ಮನೆಗೆ ಹೋಗಿ ಊಟ ಮಾಡಿದ್ರಾಯ್ತು ಅಂತ ಬರ್ತಾರೆ, ಮಕ್ಕಳಿಗೆ ಅದೆಲ್ಲ ಆಗಲ್ಲ, ಅರ್ಥ ಮಾಡ್ಕೋ. ಸರಿ, ನಿಂದೇನು ತಪ್ಪಿಲ್ಲ ರಾಜ, ಹೋಗು ಬಂಗಾರ ಹೋಗು. ಏನತ್ತೆ ನೀವು ನೀವು ಹೀಗೆ ಮಾತಾಡ್ತಿದ್ದೀರಾ? ಅವ್ನು ಅದನ್ನ ಅಭ್ಯಾಸ ಮಾಡ್ಕೊಂಡ್ ಬಿಡ್ತಾನತ್ತೆ, ಅವ್ನು ಸರಿ ಇಲ್ಲ. ಎಂತದು ಇಲ್ಲ ಕಣೆ, ಮಕ್ಕಳಿಗೆ ಹೋಗ್ತಾ ಹೋಗ್ತಾ ಎಲ್ಲವೂ ಅವ್ರಿಗೆ ಅರ್ಥ ಆಗ್ತಾ ಹೋಗತ್ತೆ. ಇಷ್ಟಕ್ಕೂ ಅವನೇನ್ ತಪ್ಪು ಮಾಡಿಲ್ಲ, ಕಲ್ಮಶ ಇಲ್ಲದೆ ಇರೋ ಮನಸ್ಸು ಏನು ಮಾಡಿದ್ರು ತಪ್ಪಲ್ಲ ಕಮ್ಲಿ, ಅದೇ ಕಲ್ಮಶ ಇರೋ ಮನಸ್ಸು ಏನು ಮಾಡಿದ್ರು ತಪ್ಪೇ ಅದು ಪಾಪವೇ, ಅರ್ಥ ಮಾಡ್ಕೋ. ಸಣ್ಣ ಮಕ್ಕಳಿಗೆ ಹೊಡೆಯೋದಲ್ಲ. ಪಾಲ್ಗುಣಿ, ಪಾಲ್ಗುಣಿ. ಏನು ಈ ಕಡೆ ನಾಯಿ ಏನಾದ್ರೂ ಬಂದಿತ್ತಾ? ಇಲ್ಲ. ಯಾಕೆ? ಮತ್ತೆ ಕಾಣಿಸ್ತಿಲ್ವಲ್ಲ. ಯಾಕೆ, ನಾಯಿ ಕಟ್ಟಾಕಿಲ್ವಾ? ಅಯ್ಯೋ ಕಟ್ಟಾಕ.
ತಿಂದಿದ್ದಾಯ್ತು. ಪಾಪ ಡುಮ್ಮು ಮಾವ ಊಟಕ್ಕೆ ಏನ್ ಮಾಡ್ಕೊಂಡ್ರು ಏನೋ. ಸಾಗರಿ ಅಕ್ಕವರು ಮತ್ತೆ ಯಜಮಾನರು ಹೋಟೆಲಲ್ಲೇ ಊಟ ಮಾಡಿರ್ಬೋದು. ಇಲ್ಲ ಎಂಜಾಯ್ ಮಾಡ್ಕೊಂಡು ತಿಂದಿದ್ಯಲ್ಲ ಅಣ್ಣ, ಅದನ್ನ ನ್ಯಾಪ್ಸ್ಬೇಡಮ್ಮ. ಸರಿ ಮೇಡಮ್ ಬಂದ್ರು. ಹೊರಟೋಗಿರ್ತೀರ ಅನ್ಕೊಂಡು ಮಧ್ಯದಲ್ಲಿ ನಾಪ್ಕ ಆದ್ರೂ ನಾನೇ ಸುಮ್ಮನಾದೆ. ನೋ ವೇ, ಫುಲ್ ಡೇ ನಾವ್ ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ಒಂದ್ ನಿಮಿಷ ಆಚೆ ಹೋದ್ರು ಎಲ್ ಮೇಡಮ್ ಮಿಸ್ ಆಗ್ಬಿಡ್ತಾರೋ ಅಂತ ಕಂಡಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ವಿ. ಐ ಆಮ್ ವೆರಿ ಸಾರಿ, ನಾಳೆ ನೋಡೋಣ. ಅಲ್ಲ, ನಾವ್ ಇಷ್ಟೊತ್ವರೆಗೂ ಕಾತಿದೀವಿ ಅಂತ ಒಂದ್ ಮಾತು ಹೇಳ್ಬೋದಲ್ಲ. ನೋ ನೋ ನೋ, ಮೇಡಮ್ ಈಗ ತಾನೆ ಸುಸ್ತಾಗಿದೆ ಮಲ್ಕೊಂತೀನಿ ಅಂತ ಹೇಳಿ ಹೋದ್ರು. ಅದು ಈಗ ಮಾತಾಡೋ ಮೂಡಲ್ಲಂತೂ ಅವ್ರು ಇರಲ್ಲ. ಒಂದ್ ಕೆಲಸ ಮಾಡಿ, ನೀವು ನಾಳೆ ಬೆಳಿಗ್ಗೆ 10 ಗಂಟೆಗೆ ಬನ್ನಿ, ನಾನು ಮೇಡಮ್ನ ಮೀಟ್ ಮಾಡಿಸ್ತೀನಿ. ಊಟ ಆಯ್ತಾ? ಗುಡ್ ನೈಟ್, ಬಾಯ್. ಅಯ್ಯೋ, ಏನಮ್ಮ ಅವನು ಊಟ ಮಾಡಿದ್ರ ಅಂತ ಕೇಳ್ದ, ನಾವು ಕೂಡ ಉತ್ತರಕ್ಕೂ ಕಾಯಲಿಲ್ಲ. ಹೋಗ್ಲಿ ಬಿಡಮ್ಮ, ಸದ್ಯ ಬಿಡುಗಡೆ ಸಿಕ್ತಲ್ಲ, ನಾಳೆ ಬರೋಣ. ಹಿಂದಿನ ಜನ್ಮದಲ್ಲಿ ನಾವು ಯಾರನ್ನ ಈ ಥರ ಕಾಯಿಸಿದ್ವೋ ಏನೋ, ಅದ್ರ ಎಫೆಕ್ಟು ನಮ್ಗೆ ಈಗ ಆಗ್ತಾ ಇದೆ. ನಡಿ ಹೋಗೋಣ, ಮೊದಲು ಹೊಟ್ಟೆ ತುಂಬಾ ತಿಂದು ಕಣ್ಣು ತುಂಬಾ ನಿದ್ದೆ ಮಾಡ್ಬೇಕು. ಬಾ. ನಿದ್ದೆನಾಯ್ತು, ಒಂದ್ ವಿಷಯಕ್ಕೆ ತಲೆನೂ ಕೆಡ್ತು. ಯಾವ ವಿಷಯಕ್ಕೆ? ನಿನ್ ವಿಷಯನೇ ಅಮ್ಮ, ನಾನು ನೋಡ್ತಾನೆ ಇದ್ದೀನಿ, ಏನಾದ್ರೂ ಒಂದ್ ಕಾರಣ ಹೇಳಿ ಇರೋ ಕೆಲಸನ ಮುಂದೆ ಹುಡ್ತಾನೆ ಇದೀಯಾ. ಅಪ್ಪ, ಮೊದಲು ಸ್ನಾನ ಮಾಡ್ಕೋ, ಆಮೇಲೆ ತಿಂಡಿ ತಿಂತೀಯ ಅಂತೆ. ತಿಂಡಿ ಆಮೇಲೆ ತಿಂದ್ರಾಯ್ತಮ್ಮ, ಈಗ ಮುಖ್ಯವಾಗಿ ನೀನು ಒಂದ್ ಕೆಲಸ ಮಾಡ್ಬೇಕಾಗಿದೆ. ಯಾವ ಕೆಲಸ? ಅಳಿ ಅಂದ್ರಿಗೆ ಒಂದ್ ಫೋನ್ ಮಾಡು. ಯಾಕೆ? ಯಾಕೆ ಅಂತ ಕೇಳ್ತಿದೀಯಲ್ಲಮ್ಮ, ಎಲ್ಲ ಸರಿ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡಿದೀಯ ತಾನೇ? ಹೌದು. ಎಲ್ಲ ಮುಗಿದ ಮೇಲೆ ಅಳಿ ಅಂದ್ರೆ ಇಲ್ಲಿಗೆ ಬಂದು ಇರ್ಬೇಕು ತಾನೇ? ಅದಾಗತ್ತೆ ಬಿಡಪ್ಪ. ಅದು ಅವಾಗ ಸರಿ ಆಗಬೇಕು ಅಂದ್ರೆ ಈಗ ನಿಂದನೇ ಅಳಿ ಅಂದ್ರ ಜೊತೆ ಎಲ್ಲ ವಿಷಯನೂ ಮಾತಾಡಬೇಕು. ಮಹೇಶನ ಹತ್ರ ಮಾತುಗಳು ಸದ್ಯಕ್ಕೆ ಬೇಡಪ್ಪ. ಆಮೇಲೆ ನೀನು ಅಳಿ ಅಂದ್ರಿಗೆ ಈ ವಿಷಯ ಹೇಳೋದು, ಅಳಿ ಅಂದ್ರು ಬರೋ ಪರಿಸ್ಥಿತಿಲಿ ಇಲ್ಲದೆ ಇದ್ರೆ ನೀನ್ ಇಲ್ಲಿರೋ ವಿಷಯನ ಹೇಳ್ತೀಯೋ ಬಿಡ್ತೀಯೋ ಅದು ಗೊತ್ತಿಲ್ಲ. ಆದ್ರೆ ಸುಮ್ಮನೆ ಒಂದಿಷ್ಟು ಮಾತುಕತೆನಾದ್ರೂ ಶುರು ಆಗ್ಬೇಕಲ್ಲ. ಅಪ್ಪ, ಮಾತುಕತೆ ಶುರು ಆಗ್ಬೇಕು ಅಂದ್ರೆ ಅದು ಸಾಗೋ ಸ್ಥಿತಿಲಿ ಇರ್ಬೇಕು. ಈಗ ಯಾವುದು ಸಾಗೋ ಸ್ಥಿತಿಲಿ ಇಲ್ಲ. ಮೊದಲು ನಾವ್ ಅನ್ಕೊಂಡಿರೋದನ್ನ ಮುಗಿಸೋಣ, ಆಮೇಲೆ ಅಲ್ಲಿ ಮಾತುಕತೆ. ನಾನೇನು ಹೇಳಿದ್ರೆ ನೀನೇನೋ ಹೇಳ್ತೀಯಲ್ಲ ಮಗಳೇ. ನಾನು ಏನೋ ಹೇಳ್ತೀನಿ ಅನ್ನೋದಲ್ಲಪ್ಪ. ಈಗ ನೋಡು, ಬಿಡಿ ಹೂ ಕಟ್ಟುವಾಗ ಮೊದ್ಲಿಂದ ಕಟ್ಟಿದ್ರೆ ಅದೊಂದು ಸುಂದರವಾದ ಮಾಲೆ ಆಗುತ್ತೆ.
ಇಲ್ಲೊಂಚೂರು ಅಲ್ಲೊಂಚೂರು ಕಟ್ಟಿದ್ರೆ ಅದು ಚೆನ್ನಾಗಾಗತ್ತಾ? ಕಟ್ಟೋದನ್ನ ಮೊದಲಿಂದ ಕಟ್ಟಬೇಕು. ಕಟ್ಟಕ್ಕೆ ನೀನು ಶುರು ಮಾಡಿದೀಯಾ? ಅದು ನನ್ನ ಪ್ರಶ್ನೆ. ಶುರು ಆಗಿದೆ. ಈ ಮಾತು ಹೇಳಿದ್ರೆ ನಂಗೆ ತಾತಂಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಆಸ್ಪತ್ರೆ ಡ್ಯೂಟಿ ಅತ್ತೆಗೆ ಬಿದ್ದಿದೆ ಅಂತೆ. ಬರೋದು ಇನ್ನೊಂದು ಸ್ವಲ್ಪ ದಿವಸ ಆಗ್ಬೋದು. ನೀವೊಂದು ಕಾಲ್ ಮಾಡಿ ಡುಮ್ಮು ಮಾವ. ಬೇಡ ಬೇಡ ಬೇಡ, ಅವಳು ಯಾವಾಗ ಆಗುತ್ತೋ ಅವಾಗಲೇ ವಾಪಸ್ ಬರಲಿ. ಇಲ್ಲಿದ್ರೆ ಸುಮ್ಮನೆ ಅದು ಇದು ಹೇಳಿ ತಲೆ ತಿಂತಾ ಇರ್ತಾಳೆ. ಸಾಗರಿ ಕಾಫಿ ಕೊಟ್ಟಿಯಾ ಅಣ್ಣ? ಸಾಗರಿ ಬಂದ್ಯಾ? ಈಗ ತಾನೇ ನಿನ್ನೇ ನೆನೆಸ್ಕೊತಾ ಇದ್ದೆ. ನಿನಗೆ 100 ವರ್ಷ ಆಯಸಮ್ಮ. ನೀನು ಇನ್ನೂ ರೆಡಿ ಆಗಿಲ್ವಾ? 10 ಗಂಟೆ ಆಯಿತು. ಹೌದಾ? ಓ, ಸರಿಯಾದ ಸಮಯಕ್ಕೆ ಅಲ್ಲಿರ್ಬೇಕಮ್ಮ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅದಕ್ಕೆ ಬೇಗ ಹೆಸರಾಗಲಿಲ್ಲ. ಒಂದು 10 ನಿಮಿಷ ಟೈಮ್ ಕೊಡು, ಸ್ನಾನ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಸ್ನಾನ ಗಿನ ಏನು ಬೇಡ, ಬೇಗ ಬಾ. ಕಾಫಿ ಕೊಡ್ ಬರ್ಲಾ? ಬೇಕಾಗಿಲ್ಲ, ಹೊರಗಡೆ ಕೊಡಿಸ್ತೀನಿ ಬಾ. ಬೇಡ ಬೇಡ ಬೇಡ, ನಾನು ಅಲ್ಲಿ ಕಾಫಿ ಕಾಯೋದು, ಆಮೇಲೆ ಯಾವುದೋ ಅದು ಬಿಸ್ಕೆಟ್ ತಿನ್ನೋದು ಎಲ್ಲ ಬೇಡ ಬೇಡ. ಡುಮ್ಮಮ್ಮವ ಏನ್ ಬೆಟ್ಟಿ? ಪಕ್ಕದ ಮನೆಯವರು ನಾಯಿಗೆ ಬಿಸ್ಕೆಟ್ ಬೇಕು ಅಂದಿದ್ರು, ಎಲ್ಲಿ ಸಿಗುತ್ತೆ? ಅಣ್ಣನಿಗೆ ಕೆಲವು ಬಿಸ್ಕೆಟ್ ಎಲ್ಲ ತಿಂದ ಅಭ್ಯಾಸ, ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ನಾಯಿ ಬಿಸ್ಕೆಟ್ ತಿಂದಿದ್ದು ನಮ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದ್ಯಮ್ಮ, ಅದಕ್ಕೆ ಸೇಫ್ಟಿಗೆ ಅಂತ. ತಲೆ, ಇವತ್ತು ನಮ್ಗಿಲ್ಲಿರೋದು 5 ನಿಮಿಷದ ಕೆಲಸ ಅಷ್ಟೆ. ಇದೆಲ್ಲ ಕಾರ್ನಲ್ಲೇ ಇದೆ, ನಿಂಗೆ ಹಾಗೂ ಹಸಿವಾದ್ರೆ ಇಲ್ಲೇ ಬಂತೀನಿ ನಡಿ. ಮಿಸ್ಟರ್ ಆಚಾರ್ಯ ಅವರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮೇಲೆ ಔಟ್ ಸೈಡ್ ಹೋಗಿದ್ದಾರೆ. ನೀವು? ಸಾಗರಿ. ನಾನು ಧರ್ಮರಾಜ ತೇಜ. ಓಕೆ, ಅವ್ರು ಹೇಳಿದ್ರು ನೀವು ಮತ್ತೆ ನಿಮ್ಮ ಡ್ರೈವರ್ ನಾಳೆ ಬರ್ತಾರೆ ಅಂತ. ವೆರಿ ಗುಡ್, ಆನ್ ಟೈಮ್ ಬಂದಿದ್ದೀರಾ. ಹೌದೌದು, ಯಾವಾಗಲೂ ಆನ್ ಟೈಮೇ ಬರ್ತೀವಿ. ಮ್ಯಾಮ್, ನಿಮ್ಮ ಡ್ರೈವರ್ಗೆ ಸ್ವಲ್ಪ ಸುಮ್ಮನಿದ ಕೇಳ್ತೀರಾ? ಸಾರಿ, ಅವರು ಡ್ರೈವರ್ ಅಲ್ಲ, ನನ್ನ ಅಣ್ಣ. ನಿನ್ನೆ ಏನೋ ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು, ಅದಕ್ಕೆ ನಾನು ಡ್ರೈವರ್ ಅಂತ ಹೇಳಿಬಿಟ್ಟಿದ್ದೆ, ಸಾರಿ. ಓಕೆ ಓಕೆ, ಪರವಾಗಿಲ್ಲ, ಕಮ್. ನೀವಿಲ್ಲೇ ವೆಯ್ಟ್ ಮಾಡಿ, ನನ್ನ ಮೇಡಮ್ಗೆ ಇನ್ಫಾರ್ಮ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು. ಸಾಗರಿ, ಇನ್ನೇನು ಬಂದ್ಬಿಡ್ತಾಳಮ್ಮ, ಸಖತ್ತಾಗಿ ಮಾತಾಡಬೇಕು. ಆ ಕರಿಷ್ಮಾ ಮೇಡಮ್ ಮನಸ್ಸು ಕರ್ಗೋಬಿಡ್ಬೇಕು. ಈಗೇನು, ನೀನು ಮಾತಾಡ್ತೀಯಾ ನಾನು ಮಾತಾಡ್ಲಾ?